ನಮಸ್ಕಾರ, ಟಿವಿ ಸಿಕ್ಸ್ ಗೆ ಸ್ವಾಗತ. ನಾನು ನಿಮ್ಮ ಭವ್ಯ. ಇಂದಿನ ಕಾರ್ಯಕ್ರಮದ ವಿವರ ನೋಡೋ. ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತೀ, ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ರಾಜ್ಯ ಕಾರ್ಯಕಾರಿ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ 44,709 ಮತವನ್ನು ಪಡೆದು ಆಯ್ಕೆಯಾದ ಎಂಎಸ್ ಉಮಾಪತಿ ಶ್ರೀನಿವಾಸ್ ಗೌಡರವರಿಗೆ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಉಪಾಧ್ಯಕ್ಷರು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಅಶೋಕ್ ಮುತ್ಸಂದ್ರ ರವರ ಖಾಸಗಿ ಕಚೇರಿಯಲ್ಲಿ ಅದ್ಧೂರಿಯಾಗಿ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಮುನಿರಾಜ್ ಗೌಡ, ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡ, ಬಿಜೆಪಿ ಮುಖಂಡರಾದ ದಿನೇಶ್ ಮುರುಳಿ ಹಾಗೂ ಹಲವಾರು ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆಬ್ವಿಯಸ್ಲಿ ಸರ್, ಯೋಗ್ಯತೆ ಇರೋದಕ್ಕೆ ಅಲ್ಲಿ ನಿಂತಿದ್ದೀನಿ. ಜನ ಓಟ್ ಹಾಕ್ತಾರೆ ಅನ್ನೋ ಗ್ಯಾರಂಟಿ ಮೇಲೆ ನಿಂತು ಗೆದ್ದಿರೋದು ಸರ್. ಏನಿಲ್ಲ ಸರ್, ಇವಾಗ ಹೈಯೆಸ್ಟ್ ತೆಗ್ದಿರೋರ್ಗೂ ಅದೇ ಒಕ್ಕಲಿಗರ ಸಂಘನೇ, ಲೋವೆಸ್ಟ್ ತೆಗ್ದಿರೋರ್ಗೂ ಅದೇ ಒಕ್ಕಲಿಗರ ಸಂಘ. ನಮ್ಮ ಆ್ಯಟಿಟ್ಯೂಡ್ ಹೆಂಗಿರುತ್ತೆ ಅದ್ರ ಮೇಲೆ ನಿಂತಿರುತ್ತೆ. ಈಗ ಹೈಯೆಸ್ಟ್ ಬಂದಿರೋರ್ಗೆ ಯಾರೂ ಕೇಳೋರು ಗತಿ ಇಲ್ಲ, ಲೋವೆಸ್ಟ್ ಬಂದಿರೋರಿಗೆ ಕೇಳ್ತಾ ಇರೋದಿಲ್ಲ. ಯಾರು ಗತ್ತಾಗಿದ್ದಾರೆ, ಯಾರು ನೀಟಾಗಿ ಗಂಡಿಸ್ತಾರೆ ಎದುರಿಸ್ತಾರೆ, ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ. ಸರಿ, ದೊಡ್ಡವರೆಲ್ಲ ಏನೇನೋ ತೀರ್ಮಾನ ಮಾಡ್ತಾ ಇದ್ದಾರೆ, ಇವಾಗ ಅವರೆಲ್ಲ ದೊಡ್ಡವ್ರು ಏನು ತೀರ್ಮಾನ ತೊಗೋತಾರೋ ತೊಗೊಳ್ಳಿ, ಅದಕ್ಕೆ ನಾವು ಭದ್ರ ಆಗಿರ್ತೀವಿ. ಸ್ವಂತ ಇದರಿಂದ ನಾವು ಗೆದ್ದಿದ್ದಲ್ಲ, ಜನ ಆಶೀರ್ವಾದ ಮಾಡಿರೋದಕ್ಕೆ ನಾವು ಗೆದ್ದಿರೋದು. ಸೊ ಜನ ಯಾರನ್ನ ಬಯಸ್ತಾರೆ, ಯಾರು ಪ್ರೆಸಿಡೆಂಟ್ ಆಗಬೇಕು, ಯಾರು ಯಾವ್ಯಾವ ಪೋಸ್ಟಿಗೆ ಬರಬೇಕು ಅಂತ, ಅದರಲ್ಲಿ ಖಂಡಿತ ಯೋಗ್ಯವಾದವ್ರು ಯಾರು ಬೇಕು ಅವರೆಲ್ಲ ಖಂಡಿತ ಇರ್ತಾರೆ. ಸರ್, ಇವಾಗ ಕಾರಣ ನಿಮಗೆ ಗೊತ್ತು. ಫಸ್ಟು ನಮ್ಮನ್ನು ನಾವು ಹೆಂಗೆ ಜನಗಳ ಮುಂದೆ ಅರ್ಪಿಸ್ಕೋತೀವಿ ಅನ್ನೋದು ಒಂದು. ಆಮೇಲೆ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಆ್ಯಟಿಟ್ಯೂಡ್ ಹೆಂಗಿರ್ತದೆ, ಆಮೇಲೆ ನಾವು ಜನಗಳ ಹತ್ರ ಹೆಂಗೆ ನಡ್ಕೋತೀವಿ, ನಾವು ಮಾಡಿರೋ ಕೆಲಸ ಎಲ್ಲ ನೋಡ್ತಾರೆ. ಇವಾಗ ನನ್ನ ವಿಚಾರಕ್ಕೆ ಬಂದರೆ ನಿಜವಾಗ್ಲೂ ದುಡ್ಡು ಗಿಡ್ಡು ಅವೆಲ್ಲ ನಾನೇನು ಖರ್ಚು ಮಾಡಲಿಲ್ಲ. ಜನ ಆಶೀರ್ವಾದ ಮಾಡಿದ್ರು ಅಂದರೆ ಜನ ಇಷ್ಟಪಟ್ಟಿದ್ದಕ್ಕೆ ಆಶೀರ್ವಾದ ಮಾಡಿದ್ದಾರೆ, ದೇವ್ರ ಆಶೀರ್ವಾದ ಇತ್ತು. ಆಗಿದ್ದೀನಿ ಸರ್, ಒಕ್ಕಲಿಗರ ಸಂಘದ ಕಾರ್ಯಕಾರಿ ನಿರ್ದೇಶಕನ ಸ್ಥಾನಕ್ಕೆ ನನ್ನೇನು ಆಯ್ಕೆ ಮಾಡಿದ್ದೀರಾ, ಅದೇ ರೀತಿ ನನ್ನ ಜೊತೇಲಿ ಒಂದು 34 ಜನನ್ನು ಆಯ್ಕೆ ಮಾಡಿದ್ದೀರಾ, ಪ್ರತಿಯೊಬ್ಬ ನಮ್ಮ ಸಮುದಾಯದ ಜನತೆಗೆ ನನ್ನ ಅಭಿನಂದನೆಗಳು. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಗೌರವಾಧ್ಯಕ್ಷರು ಹಾಗೂ ಕನ್ನಡ ಚಲನಚಿತ್ರ ನಿರ್ಮಾಪಕರು ಆದಂಥ ಉಮಾಪತಿ ಶ್ರೀನಿವಾಸ್ ಗೌಡರು ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿದ್ದಾರೆ. ಭಾಳ ಸಂತೋಷ, ಯಾಕಂದರೆ ನಾನು ಕಳೆದ ಬಾರಿ ನೋಡಿದೆ ಭಾಳ ನೇರ ನುಡಿ ಅವರು, ಯಾವುದೇ ರೀತಿ ಯಾರಿಗೇ ಆಗಲಿ ಸ್ಟ್ರೈಟ್ ಮಾತಾಡ್ತಾರೆ. ಅದು ನಮ್ಗೆ ತುಂಬ ಇಷ್ಟ, ಯಾಕೆಂತಂದರೆ ಇವತ್ತು ಬರೀ ಭರವಸೆಗಳು ಕೊಡೋದ್ರಲ್ಲಿ ಎಲ್ಲ ಕಾಲ ಕಳೀತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಯುವಕರು ಹಾಗೂ ನೇರ ನುಡಿಯರು ಅಂತ ನಮ್ಮ ಉಮಾಪತಿ ಶ್ರೀನಿವಾಸ ಗೌಡರು ಆಯ್ಕೆಯಾಗಿರುವುದು ನಮ್ಮ ಸಂಘ ಮತ್ತು ಎಲ್ಲ ನಮ್ಮ ಸಮುದಾಯಕ್ಕೆ ಒಂದು ಉತ್ತಮವಾದ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಳ್ಳೆಯ ಕೆಲಸ ಕಾರ್ಯಗಳು ಮಾಡುವ ಒಳ್ಳೆಯ ಟೀಮ್ ಇವತ್ತು ಬಂದಿದೆ. ಸುಮಾರು 29 ಜನ ನೂತನವಾಗಿ ಹೊಸಬರು ಆಯ್ಕೆಯಾಗಿದ್ದಾರೆ. ಕಳೆದ ಬಾರಿ ಆಗಿರುವಂಥವ್ರು ಒಂದು 6 ಜನ ಏನಿದ್ದಾರೆ. ಈ 35 ಜನಗಳಿಗೆ ಒಳ್ಳೆಯ ಟೀಮು, ಒಳ್ಳೆಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಯಾಕಂತಂದರೆ ಸಮುದಾಯ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸಮುದಾಯ ನಮ್ಮದು. ಈ ಸಮುದಾಯವನ್ನು ಮುನ್ನಡೆಸುವಲ್ಲಿ ಮತ್ತು ಸಮುದಾಯದ ಗೌರವ ಘನತೆಗಳನ್ನು ಎತ್ತಿ ಹಿಡಿಯೋದಲ್ಲಿ ಉತ್ತಮವಾದ ಅಧ್ಯಕ್ಷರಾಗಬೇಕು. ಆ ಮುಖೇನ ಸಮುದಾಯದ ಬೆಳವಣಿಗೆ ಹಾಗೂ ಸಮಾಜದ ಬೆಳವಣಿಗೆ ಅವರ ಮೇಲೆ ನಿಂತಿರ್ತದೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಉಮಾಪತಿ ಶ್ರೀನಿವಾಸ ಗೌಡರ ಗೆಲುವಿಗೆ ಶ್ರಮಿಸಿದಂಥ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಸಮುದಾಯ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಂದು ಬದಲಾವಣೆ ಪರ್ವವನ್ನು ನೋಡಬೇಕು ಅಂತ ನಾವೆಲ್ಲ ಇಚ್ಛೆಪಟ್ಟಿದ್ವಿ. ಆದರೆ ಅಷ್ಟೊಂದು ಬದಲಾವಣೆ ಕಾಣದಿದ್ರೂ ಸಹ ಒಂದೆರಡು ಬದಲಾವಣೆಗಳಂತೂ ತುಂಬ ಚೆನ್ನಾಗಾಗಿದೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಏನಪ್ಪ ಒಂದೆರಡು ಬದಲಾವಣೆಗಳಂದರೆ, ಒಂದು ಸಣ್ಣ ವಿಷಯ ಏನಂದರೆ, ನಮ್ಮ ಉಮಾಪತಿ ಶ್ರೀನಿವಾಸ ಗೌಡರು ನಾವು ತುಂಬ ಬಲವಂತವಾಗಿ ಅವ್ರನ್ನ ಸ್ಪರ್ಧೆ ಮಾಡಿಸಿದ್ವಿ. ನಾವು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ನಮ್ಮ ಗೌರವಾಧ್ಯಕ್ಷ ಆಗಿರೋದ್ರಿಂದ ನಮ್ಮ ಅಧ್ಯಕ್ಷರಾದ ಮುನಿರಾಜ ಗೌಡರು ತುಂಬ ಒಂದು ಒತ್ತಾಯಪೂರ್ವಕವಾಗಿ ನೀವು ನಿಂತ್ಕೊಳ್ಳೇಬೇಕು, ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದಂತಹ
ಒಂದು ಒಕ್ಕಲಿಗರ ಸಂಘ ಇವತ್ತು ಅಧಪತನದತ್ತ ಸಾಗ್ತಾ ಇದೆ. ಇದೊಂದು ಏನಾದರೂ ಒಂದು ಬದಲಾವಣೆ ತಂದು ನಮ್ಮ ಸಮುದಾಯದ ಒಂದು ರಕ್ಷಣೆ ಆಗಬೇಕು ಅಂತ ಕೇಳಿಕೊಂಡಾಗ ಅವರು ಆಯಿತು ನಾನು ಮುಂದೆ ಬರ್ತೀನಿ ಅಂತ ಬಂದರು. ಒಂದು ರೂಪಾಯಿ ಕೂಡ ದುಡ್ಡು ಕೂಡ ಖರ್ಚು ಮಾಡಿದಲ್ಲ, ಒಂದು ನಂಬಿಕೆ ಇದ್ದರೆ ನನಗೆ ಗೆಲ್ಲಿಸಲಿ ಆಮೇಲೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದರು. ನಾವೆಲ್ಲರೂ ಸಹ ಸೇರಿ ನಮ್ಮ ರಾಜ್ಯದ ಸಮುದಾಯದ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಒಂದೆರಡು ಆಯ್ಕೆ ತುಂಬ ಚೆನ್ನಾಗಾಗಿದೆ. ಮುಂದೆ ನಮ್ಮ ಒಕ್ಕಲಿಗರ ಸಂಘ ತುಂಬ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಕೇಳ್ಕೊಂತ ಒಂದು ಸಿಂಗಲ್ ಸಿಂಹ ಒಂದು ಸಿಂಗಲ್ಲಾಗಿ ಬಂದಿದೆ ಸಿಂಹ, ಮುಂದೆ ಏನು ಮಾಡಬೇಕು ಅಂತ ನೋಡಬೇಕಂತ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಅತ್ಯಂತ ವಿಶ್ವಾಸದಿಂದ ಅವ್ರನ್ನ ಆಯ್ಕೆ ಮಾಡಿದೆ. ಅವರು ಸಹ ಎಲ್ಲ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಸಂಘದ ಅಧ್ಯಕ್ಷ ಒಳ್ಳೆಯ ಅಧ್ಯಕ್ಷನ ಆಯ್ಕೆ ಮಾಡಿ ಉಳಿದ ನಿರ್ದೇಶಕರು ಏನಿರ್ತಾರೆ ಸಂಘದ ಏಳಿಗೆಗೆ ಮತ್ತು ಜನಾಂಗದ ಏಳಿಗೆಗೆ ಸರ್ವತೋಮುಖ ಅಭಿವೃದ್ಧಿಗೆ ಅವರೆಲ್ಲ ಶ್ರಮಪಟ್ಟು ಜನಾಂಗನ ಈ ಒಂದು ಕರ್ನಾಟಕದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಒಕ್ಕಲಿಗರ ಜನಾಂಗವನ್ನು ಎತ್ತಿಡುವ ಅಂಥ ಒಂದು ಕೆಲಸದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಜನಾಂಗಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ನಾವಾದರೂ ಬಯಸ್ತೀವಿ. ಇಷ್ಟ ಇದ್ದರೆ ಒಬ್ಬ ಯುವಕನನ್ನು ಗೆಲ್ಲಿಸಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಪ್ರಚಾರನೇ ಮಾಡಿದರು. ಸೊ ಜನ ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ. ಇನ್ನು ಮುಂದೆ ಉಮಾಪತಿ ಗೌಡರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಒಂದು ಹುಲಿ ಒಂದು ಸಿಂಹನ ನಾವು ಈ ಸಂಘದಲ್ಲಿ ಬಿಟ್ಟಿದ್ದೀವಿ. ಆದರೂ ಸಮಸ್ತ ಎಲ್ಲ ನಮ್ಮ ಕುಲ ಬಾಂಧವರು ಮತ ನೀಡಿದ್ದಕ್ಕೆ ಪ್ರತಿಯೊಬ್ಬರಿಗೂ 35 ಜನಕ್ಕೂ ಮತ ನೀಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಂದು ಮಾತು ಬೋಧಿಸ್ತೀನಿ.